ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಸರ್ಕಾರ ಕೆಜಿ ಬೋಪಯ್ಯಗೆ ಪೊನ್ನಣ್ಣ ಕೌಂಟರ್ ವಿರಾಜ್ಪೇಟೆಯಲ್ಲಿ ಹೇಗಿದೆ ಲೆಕ್ಕಾಚಾರ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎರಡೇ ಎರಡು ವಿಧಾನಸಭಾ ಕ್ಷೇತ್ರಗಳು ಮಡಿಕೇರಿ ಕೊಡಗು ಜಿಲ್ಲೆ ಕೊಡಗು ಜಿಲ್ಲೆಯಲ್ಲಿ ಮಡಿಕೇರಿ ಮತ್ತು ವಿರಾಜ್ಪೇಟೆ ಕೆಜಿ ಬೊಬ್ಬಾಯ ಸತತವಾಗಿ ಗೆದ್ಕೊಂಡ್ ಬರ್ತಿದ್ರು ಆದರೆ ಈ ಬಾರಿ ಎ ಕೆ ಸುಬ್ಬಯ್ಯ ಅವರ ಮಗ ಎ ಎಸ್ ಪೊನ್ನಣ್ಣ ಒಂದಷ್ಟು ವ್ಯತ್ಯಾಸಗಳನ್ನ ಮಾಡಬಹುದು ವಿರಾಜಪೇಟೆಯಲ್ಲಿ ಚರ್ಚೆ ನಡೀತಾ ಇದೆ ಯಾಕೆಂದ್ರೆ ಮಡಿಕೇರಿಗೆ ಹೋಲಿಸಿದ್ರೆ ವಿರಾಜಪೇಟೆಯಲ್ಲಿ ಪಕ್ಕಾ ಕೂರ್ಗಿ ಸಮುದಾಯದ ಜನಗಳು ಹೆಚ್ಚಾಗಿದ್ದಾರೆ ಅವರ ಪರವಾಗಿ ಅವರ ಹೋರಾಟಗಳಿಗೆ ಬೆನ್ನೆಲುಬಾಗಿ ನಿಂತವರು ಎ ಎಸ್ ಪೊನ್ನಣ್ಣ ಅದು ಕೋರ್ಟ್ ವಿಚಾರದಲ್ಲಿ ಅಥವಾ ಸರ್ಕಾರದ ಮಟ್ಟದಲ್ಲಾಗಿರ್ಬೋದು ಹೇಗಾರು ಮಾಡಿ ಸಮಸ್ಯೆಗಳ ಬಗ್ಗೆ ಹೀಗಾಗಿ ಕೊಡವರು ಎಸ್ ಪೊನ್ನಾಣ ಕಡೆ ಹೋಗ್ತಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಮತ್ತೊಂದು ಕೆ ಜಿ ಬೋಪಾಯ ಅವರನ್ನ ನೋಡ ಆಯ್ತು ಸತತ್ವಾಗಿ ಅವ್ರ ಬಗ್ಗೆ ನಮ್ಗೇನ್ ಬೇಸರ ಇಲ್ಲ ಪದೇ ಪದೇ ನೋಡ್ತಾನೆ ಇದಾರಲ್ಲ ಅದೇ ಬೇಸರ ಆಯ್ತು ಅಂತಿರೋದು ಯಾರು ಹೌದು ಯಾರು ಅಂತಿರೋದು ಯಾರು ಜನ ಹೇಳ್ತಿರೋದು ಈ ಸಲ ಬದಲಾವಣೆ ಮಾಡೋಣ ಅಂತ ಜನ ಇಷ್ಟು ಬಾರಿ ಚುನಾವಣೆನ ಗೆದ್ದಿದ್ದಾರೆ ಕಾರ್ಯಕರ್ತರು ತೂಟಿಕ್ ಪಿಟಿಕ್ ಅಂತ ಇಲ್ಲ ಕಾರ್ಯಕರ್ತರು ಒಪ್ಕೊಂಡವ್ರೆ ಚುನಾವಣೆ ಪಕ್ಷ ಒಬ್ಬ ಇವ್ರು ಇಷ್ಟರ್ ಗೆದ್ದವ್ರ್ ಅನ್ನೋದ್ಕಿಂತ ಅಲ್ಲಿ ಈಗ ಈ ಬಜರಂಗ್ ದಳ ಬ್ಯಾನ್ ಮಾಡ್ತೀನಿ ಅನ್ನೋದು ಇವೆಲ್ಲ ಒಂದಷ್ಟು ಕಾಂಗ್ರೆಸ್ನ ಎಡವಟ್ಟಿಗಳು ಮತ್ತೆ ಕಾಂಗ್ರೆಸ್ ಕಲ್ಲಿ ಕಲ್ಲಾಕ್ತಿದ್ದಾರೆ ಕಾಂಗ್ರೆಸ್ ಗೆಲುವಿಗೆ ಕಲ್ಲಾಕಲ್ ಬೇರೆ ಯಾರು ಅಲ್ಲ ಕಾಂಗ್ರೆಸ್ ಕಳೆದ ಬಾರಿ ಟಿಪ್ಪು ಈ ಬಾರಿ ಬಜರಂಗ ದಳ ಆ ಅಲ್ಪಸಂಖ್ಯಾತರ ಓಲೈಕೆಯ ಲೆಕ್ಕಾಚಾರಗಳನ್ನ ಅಲ್ಲಿ ಸಮುದಾಯ ವಿರೋಧ ಮಾಡ್ತಾರೆ ಇದೆಲ್ಲ ಡ್ಯಾಮೇಜ್ ಆಗುವಂತ ಸಾಧ್ಯತೆ ದಟ್ಟವಾಗಿದೆ ಇವೆಲ್ಲ ಬೋಪಯ್ಯ ಸೂಪರ್ ಸ್ಟಾರ್ ಅಂತ ಓಟ್ ಇಲ್ಲ ಜನ ಕಾಂಗ್ರೆಸ್ ಅವರ ಮ್ಯಾನಿಫೆಸ್ಟೋ ವರ್ತನೆಗಳು ಸ್ಟೇಟ್ಮೆಂಟ್ ಗಳು ಕೊಡವರನ್ನ ಕೆರಳಿಸ್ತಿದೆ ಟಿಪ್ಪುವುದಿತ್ತು ಕಳೆದ ಬಾರಿ ಹಾಗೆ ಹೇಳದಲ್ಲ ಸೊ ಕೊಡವರ ಭಾವನೆಗಳನ್ನ ಕೆಳುವಂತೆ ಮಾಡ್ತಕ್ಕಂಥವ್ರು ಇವರೇ ರಾಜಕೀಯ ನ ಪತಿ ಹೆಜ್ಜೆಯಲ್ಲೂ ಎಡವಟ್ಗಳಾಗ್ತಿರೋದೆ ಬಿಜೆಪಿಗೆ ಲಾಭ ಆಗ್ತದೆ ಬೋಪಯ್ಯ ಅದ್ಭುತ ಕೆಲಸಗಾರ ಅಯ್ಯೋ ಆ ತರದ್ದು ಏನಿಲ್ಲ ಅಲ್ಲಿ ಇವೆಲ್ಲ ಕಾಂಗ್ರೆಸ್ನ ಎಡವಟ್ಟುಗಳ ಬಿಜೆಪಿಗೆ ಲಾಭ ಆಗ್ತಿರೋದು ಈ ಬಾರಿಯೂ ಅದೇ ಆಗುತ್ತೆ ಅಂತ ಲೆಕ್ಕಾಚಾರ ಇದೆ ಹೌದು ನೋಡ್ಬೇಕು ಶಿಕ್ಷಕರ ವಿರಾಜ್ಪೇಟೆ ಓಟರ್ಸ್ ನೀವಾಗಿದ್ದಲ್ಲಿ ನಿಮ್ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಅಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕಂತ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಕಳಕಳಿ ಯೋಗ್ಯರ್ ಗೋಟ್ ಹಾಕಿ ಅಯೋಗ್ಯರ್ ಗೋಟ್ ಹಾಕ್ಬೇಡಿ ಯಾರು ಆಗಿ ಕೆಲಸ ಮಾಡ್ತಾರೆ ಜಾತಿ ಧರ್ಮ ಪಕ್ಷ ನೋಡಕ್ ಹೋಗ್ಬೇಡಿ ಇವರು ಕೆಲಸ ಮಾಡ್ತಾರೆ ನಮ್ಮ ಜೊತೆ ಇರ್ತಾರೆ ಇವ್ರು ಯೋಗ್ಯರು ಅನ್ಸಿದ್ರೆ ಅವರು ಗೋಟ್ ಹಾಕಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಅಯೋಗ್ಯರ ಕಳ್ಬೇಡಿ ಫೈನ್ಲಿ ಮತ ಮಾರಾಟ ಮಾಡ್ಕೋಬೇಡಿ ಮತ ದಾನ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ